ಸಮಸ್ಯೆ ಬಗ್ಗೆ ಕೇಳಿದ್ರೆ ಅಧಿಕಾರಿಗಳು ಅಸಹಾಯಕತೆಯ ಪ್ರದರ್ಶನ ಮಾಡ್ತಿದ್ದಾರೆ. ತಾಲೂಕಲ್ಲಿ ಅನುದಾನ ಕೊರತೆ ನೆಪ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸ್ತಾ ಇವಿ ಅಂತ ಹೇಳ್ತಾ ಇರುವಂಥದ್ದು ಅಧಿಕಾರಿಗಳು. ಮತ್ತೆ ಅಲ್ಲಿ MLA ಯಾರು ಗೊತ್ತಾ, ಸ್ಥಳೀಯ ಶಾಸಕರು, ಈಗಿನ ಸಚಿವರು CC ಪಾಟೀಲ್ ಅವರು. ಅವ್ರ ಕ್ಷೇತ್ರದಲ್ಲೇ ಹಿಂಗಿದೆ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ. ಇನ್ ಬೇರೆ ಕ್ಷೇತ್ರದಲ್ಲಿ ಭಿನ್ನವಾಗಿರ್ಲಿಕ್ಕೆ ಚಾನ್ಸೇ ಇಲ್ಲ. CC ಪಾಟೀಲ್ ಅವರ ಕ್ಷೇತ್ರದಲ್ಲೇ ಇಂಥ ದುಸ್ಥಿತಿ ಅಂದ್ರೆ ಬೇರೆ ಕ್ಷೇತ್ರದಲ್ಲಿ ಕೇಳಬೇಕಾ? ನರಗುಂದ ತಾಲೂಕಲ್ಲಿ ಮಾತ್ರ ಈ ರೀತಿಯ ಸಮಸ್ಯೆ ಅಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇರುವಂತ ತಾಲೂಕುಗಳಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹಲವೆಡೆ ಕ್ಷೀರಭಾಗ್ಯ ಹಾಲಿನ ಪುಡಿ ಸಿಗದೆ ಅಪೌಷ್ಟಿಕತೆಯ ಆತಂಕ ಎದುರಾಗಿದೆ. ಪೌಡರ್ ಬಗ್ಗೆ ನಮಗೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇನ್ ಆಫ್ ಮಿಲ್ಕ್ ಪೌಡರ್ ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡ್ಬೇಕಾ? ಮತ್ತೆ ಆಗ್ತಡ, ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಖರೀದಿ ಮಾಡ್ತೀವಿ. ಈಗೇನು ಬೇರೆ 4 ತಾಲೂಕುಗಳಲ್ಲಿ ಏನು ಸಮಸ್ಯೆ ಇಲ್ಲ ನಮಗೆ. ನರಗುಂದ ತಾಲೂಕಿನಲ್ಲಿ ಅನುದಾನದ ಸ್ವಲ್ಪ ಕೊರತೆ ಇದೆ. ಅದು 2016-17 ಸ್ವಲ್ಪ ಕೊರತೆ ಹಾಕೋಂತ ಬಂದಿದೆ. ಅದ ಕೊರತೆಯಿಂದಾಗಿ ನಮಗೆ ಅವ್ರು ಪೇಮೆಂಟ್ ಮಾಡಲಿಕ್ಕಾಗಿಲ್ಲ. ಸುಮಾರು 56 ಲಕ್ಷ ರೂಪಾಯಿ ಬಾಕಿ ಇದೆ. ಅದು ನಾವು ಈಗಾಗಲೇ ನಮ್ಮ ಪ್ರಧಾನ ಕಚೇರಿ ಗಮನ ತಂದಿದ್ದೀವಿ. ಆಮೇಲೆ ಡ್ಯೂ ಲೆಟರ್ನು ಬರೆದಿದ್ದೇವೆ. ಆದಷ್ಟು ಬೇಗ ಅದನ್ನು ಪಾವತಿಸಿ ನಾವು ಮತ್ತದನ್ನು ರೆಗ್ಯುಲರ್ KMF ಇದೇನು ಪೌಡರ್ ಇದು ಏನೆಲ್ಲ ಹಾಲು ಕೊಡಲಿಕ್ಕೆ ಅದನ್ನು ಈಗ 1 ತಿಂಗಳಿಂದ ಸೆಪ್ಟೆಂಬರ್ದಿಂದ 5 ತಿಂಗಳಿಂದ ಪೆಂಡಿಂಗ್ ಅದು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸಂತೋಷ್. ಕ್ಷೀರಭಾಗ್ಯಕ್ಕೆ ಒಂದು ರೀತಿಯ ಕನ್ನ ಹಾಕ್ತಂತ ಆಗ್ಬಿಟ್ಟಿದೆ. ಅಲ್ಲಿ 56 ಲಕ್ಷ ರೂಪಾಯಿ ಕೊಡಬೇಕು, ಸೆಪ್ಟೆಂಬರ್ ನಿಂದ ಸರಬರಾಜು ಆಗ್ತಾ ಇಲ್ಲ, ಅನುದಾನದ ಕೊರತೆ ಅಂತ ಹೇಳ್ತಾರೆ. ಅದು ನರಗುಂದ ತಾಲೂಕು ಅಂತ ಬಂದ್ರೆ ಅಲ್ಲಿ CC ಪಾಟೀಲ್ ಅವರು ಸ್ಥಳೀಯ ಶಾಸಕ, ಕಮ್ಮಿಗ ಸಚಿವರು ಕೂಡ ಆಗಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ನೋಡೋದಿರ್ಲಿ, ಅಲ್ಲಿನ ಸ್ಥಳೀಯ ಶಾಸಕರಾದ್ರೂ ನೋಡ್ಬೇಕಾಗಿತ್ತಲ್ವಾ? ಸಚಿವರ ಕ್ಷೇತ್ರದಲ್ಲೇ ಇಂಥ ದುಸ್ಥಿತಿ ಅಂದ್ರೆ ಬೇರೆ ಕ್ಷೇತ್ರದಲ್ಲಿ ಕೇಳಬೇಕಾ? ಹೌದು ಪೃಥ್ವಿರಾಜ್, ಏನು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಸುಮಾರು 11,000ಕ್ಕೂ ಹೆಚ್ಚು ಏನು ಅಪೌಷ್ಟಿಕತೆ ಏನು ಅಂಗನವಾಡಿ ಹಾಗೂ ಗರ್ಭಿಣಿ ಮತ್ತು ಬಾಣಂತಿಯರಿದ್ದಾರೆ. ಆ ಬಾಣಂತಿಯರಿಗೆ ಈಗ ಸದ್ಯ ಕ್ಷೀರಭಾಗ್ಯ ಯೋಜನೆಯಿಂದ ಸಪ್ಲೈ ಆಗಿರ್ತಕ್ಕಂತಹ ಹಾಲಿನ ಪೌಡರ್ ಕೂಡ ಈಗ ಬಂದಾಗಿರುವಂತದ್ದು ಸೆಪ್ಟೆಂಬರ್ ತಿಂಗಳಿಂದ ಏನು ಬಂದಾಗಿದೆ. ಅಲ್ಲಿಂದ ಈವರೆಗೂ ಕೂಡ ಯಾವುದೇ ರೀತಿ ಸಪ್ಲೈ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಮಕ್ಕಳಿಗೂ ಕೂಡ ತೊಂದರೆ ಆಗ್ತದೆ. ಯಾಕಂದ್ರೆ ಸಚಿವ CC ಪಾಟೀಲ್ ಅವರ ಸ್ವಕ್ಷೇತ್ರದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು, ಯಾಕಂದ್ರೆ ಸರ್ಕಾರಕ್ಕೆ ಇದನ್ನ 56 ಲಕ್ಷ ರೂಪಾಯಿ ದೊಡ್ಡ ಅನುದಾನ ಕೂಡ ಅಲ್ಲ. ಆದ್ರೆ ಯಾಕೆ ಇದು ಡಿಲೇ ಆಗ್ತಾ ಇದೆ ಎಂಬುದು ಮಾತ್ರ ಗೊತ್ತಾಗ್ತಲ್ಲ. ಜೊತೆಗೆ ಈಗಾಗಲೇ ಅಪೌಷ್ಟಿಕತೆ ಮಕ್ಕಳು ಕೂಡ ಗದಗ ಜಿಲ್ಲೆಯಲ್ಲಿ 82 ಮಕ್ಕಳಿದ್ದಾರೆ. ಅದರಲ್ಲಿ ಸಹ ನರಗುಂದ ತಾಲೂಕಿನಲ್ಲಿ 25 ಮಕ್ಕಳಿದ್ದಾರೆ. ಹೀಗಾಗಿ ಪೋಷಕರಿಗೆ ಕೂಡ ಆತಂಕ ಕೂಡ ಸೃಷ್ಟಿಯಾಗಿರುವಂತದ್ದು. ಯಾಕಂದ್ರೆ ಯಾವ್ದು ಮತ್ತಷ್ಟು ಮಕ್ಕಳು ಕೂಡ ಅಪೌಷ್ಟಿಕತೆಯಿಂದ ಬಳಲಬಾರದು. ಯಾಕಂದ್ರೆ ಈಗಾಗಲೇ ಕೆನೆ ಭರಿತ ಹಾಲಿನ ಪೌಡರ್ ಕೊಡೋದು, ಯಾಕಂದ್ರೆ ಅತಿ ಹೆಚ್ಚು ಪೌಷ್ಟಿಕತೆ ಇರತಕ್ಕಂತ ಹಾಲಿನ ಪೌಡರ್ ಈಗ ಬಂದಾಗಿರೋದ್ರಿಂದ 1 ತಿಂಗಳಿಂದ ಮಕ್ಕಳಿಗೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಬಾಣಂತಿಯರಿಗೂ ಸಿಗ್ತಾ ಇಲ್ಲ ಮತ್ತು ಗರ್ಭಿಣಿಯರಿಗೂ ಸಿಗ್ತಾ ಇಲ್ಲ. ಯಾಕಂದ್ರೆ ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಏನು ಇದಕ್ಕೆ ಸಂಬಂಧಪಟ್ಟಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಆದಷ್ಟು ಬೇಗ ಇದನ್ನ ಅನುದಾನವನ್ನ ಬಿಡುಗಡೆ ಮಾಡಿ KMF ನಿಂದ ಸಪ್ಲೈ ಆಗ್ತಕ್ಕಂತ ಹಾಲಿನ ಪೌಡರ್ ಏನು ಕ್ಷೀರಭಾಗ್ಯಕ್ಕೆ ಏನು ಸಪ್ಲೈ ಆಗ್ತಾ ಇದೆ ಆ ಹಾಲಿನ ಪೌಡರ್ ಅನ್ನ ವಿತರಣೆ ಮಾಡಬೇಕು ಅನ್ನುವಂಥದ್ದು ಪೋಷಕರ ಕೂಡ ಒತ್ತಾಯವಾಗಿದೆ. ಆದ್ರೆ ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಮುತುವರ್ಜಿಯನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಿದಿದ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ಇದು ಅಷ್ಟೇ ಅಲ್ಲ, ಯಾಕಂದ್ರೆ ಅಂಗನವಾಡಿಗೆ ಬರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ, ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಕಳು ಅಂದ್ರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಇದು ಒಂದು ಪೌಷ್ಟಿಕ ಅಂಶವನ್ನ ಹೆಚ್ಚಿಸುವಂತ ಒಂದು ಹಾಲಿನ ಪೌಡರ್ ಆಗಿದೆ. ಆದರೂ ಸಹ ಇದು ಆದಷ್ಟು ಬೇಗ ಸಪ್ಲೈ ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆ ನಿರ್ಲಕ್ಷ್ಯ ತೋರ್ತಾ ಇದಾರೆ ಎಂಬುದು ಮಾತ್ರ ತಿಳ್ತಾ ಇಲ್ಲ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ನೋಡಿದ್ರಲ್ಲ, 11,000ಕ್ಕೂ ಹೆಚ್ಚು ಜನ ಕ್ಷೀರಭಾಗ್ಯದಿಂದ ವಂಚಿತರಾಗ್ತಾ ಇದ್ದಾರೆ ಬರೀ ನರಗುಂದ ತಾಲೂಕಲ್ಲಿ ನೋಡೋದಾದ್ರೇನೆ. ನರಗುಂದ ತಾಲೂಕು, ನಾನು ಹೇಳ್ತಾ ಇದ್ನಲ್ಲ, CC ಪಾಟೀಲ್ ಅವರು ಸಚಿವರಾಗಿದ್ದಾರೆ, ಅಂಥವರ ಕ್ಷೇತ್ರದಲ್ಲೇ ಅನುದಾನ ಕಮ್ಮಿ ಅಂತೆ, ಅನುದಾನ ಕಡಿತ ಅಂತೆ, ಸರಿಯಾಗಿ ಅನುದಾನದ ಸಮಸ್ಯೆ ಅಂತೆ. ಇನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ಲೆಕ್ಕ ಹಾಕಿ ಯಾವ್ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ. ಇಲ್ಲಿ ಗರ್ಭಿಣಿಯರ ಸಂಖ್ಯೆ 1,095, ಬಾಣಂತಿಯರ ಸಂಖ್ಯೆ 1,043, 6 ವರ್ಷದೊಳಗಿನ ಮಕ್ಕಳ ಸಂಖ್ಯೆ 9,189.